ಶಿಗ್ಗಾವಿಯಲ್ಲಿ ಕೊನೆ ದಿನದ ಶಿಕಾರಿ ಜೋರಾಗಿ ನಡೀತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಿಂದ ಲಾಸ್ಟ್ ರೌಂಡ್ ಕ್ಯಾಂಪೇನ್ ಆಗ್ತಾ ಇದೆ. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಕೊನೆ ಹಂತದ ಮತಬೆಟ್ ಭರತ್ ಬೊಮ್ಮಾಯಿ ವರ್ಸಸ್ ಯಾಸಿರ್ ಪಠಾಣ್ ನಡುವೆ ನಡೀತಾ ಇರುವಂತಹ ಸಮರ ಇದು. ಶಿಗ್ಗಾವಿಯಲ್ಲಿ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಟಿ ತಾರಾ ಪ್ರಚಾರಕ್ಕಿಳಿತಾರೆ. ಮಹಿಳೆಯರ ಮತ ಸೆಳೆಯೋದಕ್ಕೋಸ್ಕರ ಚಿತ್ರನಟಿ ತಾರಾ ಪ್ರಚಾರ ಮಾಡ್ತಾರೆ. ಕ್ಷೇತ್ರ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿಯಿಂದ ಕೊನೆ ಹಂತದ ಕಸರತ್ತು ನಡೀತಾ ಇದೆ. ಹೇಗಾದರೂ ಮಾಡಿ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯಿಂದ ಭರ್ಜರಿ ಮತಬೇಟೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಕೇಸರಿ ನಾಯಕರಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಹೆಣೆದಿದೆ. ಬಿಜೆಪಿ ಕೋಟೆಗೆನೆ ದಂಡೆತ್ತಿ ಬಂದಿದೆ ಕಾಂಗ್ರೆಸ್ ಸಚಿವರ ದಂಡು. ಈಶ್ವರ್ ಖಂಡ್ರೆ, ಸಚಿವ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್ ಮತಬೇಟೆಗಿಳಿತಾರೆ. ಶಿಗ್ಗಾವಿಯಲ್ಲಿ ಎರಡೂ ಪಕ್ಷದಿಂದ ಅಬ್ಬರದ ಪ್ರಚಾರ ನಡೀತಾ ಇದೆ. ಬಿಜೆಪಿಗೆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕು ಎನ್ನುವಂತಹ ಸವಾಲು, ಕಾಂಗ್ರೆಸ್ಗೆ ಹೇಗಾದರೂ ಮಾಡಿ ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತಹ ಆಟ. ಗಣಿನಾಡು ಸಂಡೂರು, ಸಂಡೂರು ಕ್ಷೇತ್ರದಲ್ಲೂ ಕೂಡ ಭರ್ಜರಿ ಕ್ಯಾಂಪೇನ್ ಆಗ್ತಾ ಇದೆ. ಬಂಗಾರು ಹನುಮಂತು ವರ್ಸಸ್ ಅನ್ನಪೂರ್ಣ ತುಕಾರಾಮ್ ನಡುವೆ ನಡೀತಾ ಇರುವಂತಹ ಸಮರ ಇದು. ಇವತ್ತು ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗುತ್ತೆ. ಕಾಂಗ್ರೆಸ್ ಪರವಾಗಿ ಸಚಿವ ಸಂತೋಷ್ ಲಾಡ್ ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಜನಾರ್ದನ ರೆಡ್ಡಿ, ಶ್ರೀರಾಮ್ಲು, ಭರ್ಜರಿ ಮತಬೇಟೆ. ಎರಡೂ ಪಕ್ಷದಿಂದ ಕೊನೆ ದಿನದ ಕಸರತ್ತು ಮುಂದುವರೆದಿದೆ. 3 ದಿನ ಕ್ಷೇತ್ರದಲ್ಲೇ ಪ್ರಚಾರ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ಪರ ಪ್ರಚಾರ ಮಾಡಿದ್ರು ಮಾಜಿ ಸಿಎಂ ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಒಮ್ಮೆಯೂ ಗೆಲ್ಲದಂತಹ ಕ್ಷೇತ್ರ, ಈ ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಬಿಜೆಪಿ ಕಸರತ್ತು ನಡೆಸ್ತಾ ಇದೆ. ಎರಡೂ ಪಕ್ಷದಿಂದ ಭಾರಿ ಕಸರತ್ತು ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.